ಬದಾಮಿಯಿಂದ ಇಂದು ಸಿಎಂ ಸಿದ್ದರಾಮಯ್ಯ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಹುಬ್ಬಳ್ಳಿಯಿಂದ ಬದಾಮಿಗೆ ಸಿಎಂ ತೆರಳಲಿದ್ದು, ಇದೇ ವೇಳೆ ಬನಶಂಕರಿ ದೇವಿ ದರ್ಶನವನ್ನು ಪಡೆಯಲಿದ್ದಾರೆ. ನಂತರ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸುವ ಮೂಲಕ 2:30ರ ವೇಳೆಗೆ ಸಿಎಂ ತಹಶೀಲ್ದಾರ್ ಕಚೇರಿಗೆ ಆಗಮಿಸುತ್ತಾರೆ. ಇನ್ನು ಅಲ್ಲಿ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಥ್ ನೀಡುವುದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎಸ್ಆರ್ ಪಾಟೀಲ್, ಸಿಎಂ ಇಬ್ರಾಹಿಂ, ಸಚಿವ ವಿನಯ್ ಕುಲಕರ್ಣಿ ಹಾಗೆ ಶಾಸಕರು, ಕೆಲವು ಸಚಿವರುಗಳು ಭಾಗಿಯಾಗುವಂತಹ ಸಾಧ್ಯತೆಗಳಿದೆ. ಸಿಎಂ ಸಿದ್ದರಾಮಯ್ಯ ಇವತ್ತು ಏನು ಬದಾಮಿ ಕ್ಷೇತ್ರದಲ್ಲಿ ತಮ್ಮ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಬದಾಮಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜುಗೊಂಡಿದ್ದಾರೆ. ಇನ್ನು ಇವತ್ತು 12:30ರ ಸುಮಾರಿಗೆ ಹುಬ್ಬಳ್ಳಿಯಿಂದ ಬದಾಮಿಗೆ ಆಗಮಿಸಿ ಮೊದಲನೇದಾಗಿ ಬನಶಂಕರಿ ದೇವಿಯ ದರ್ಶನವನ್ನು ಪಡೆದು ನಂತರ ರೋಡ್ ಶೋವನ್ನು ನಡೆಸುತ್ತಾರೆ. ಪಟ್ಟಣದಲ್ಲಿ ರೋಡ್ ಶೋ ಮುಗಿದ ಬಳಿಕ ಅಲ್ಲಿನ ತಹಶೀಲ್ದಾರ್ ಕಚೇರಿಗೆ ತೆರಳಿ ಸಿಎಂ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಸಿಎಂಗೆ ರಾಜ್ಯದ ಕೆಲವು ನಾಯಕರುಗಳು ಹಾಗೆ ಸಚಿವರು, ಶಾಸಕರು, ಅಲ್ಲಿನ ಕಾರ್ಯಕರ್ತರು ಸೇರಿದಂತೆ ಬೆಂಬಲಿಗರು ಸಾಥ್ ನೀಡುತ್ತಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಹಾಗೆ ಪಕ್ಷದ ಕೆಲ ನಾಯಕರ ಒತ್ತಾಯದ ಮೇರೆಗೆ ಬದಾಮಿ ಕ್ಷೇತ್ರದಿಂದ ಕೂಡ ಕಣಕ್ಕಿಳಿಯೋದಕ್ಕೆ ಸಿದ್ಧರಾಗಿದ್ದಾರೆ, ಸಜ್ಜುಗೊಂಡಿದ್ದಾರೆ. ಇನ್ನು ಇವತ್ತು ಏಪ್ರಿಲ್ 24 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದರಿಂದ ಇವತ್ತು ಸಿಎಂ ಸಿದ್ದರಾಮಯ್ಯ ಏನು ಬದಾಮಿ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಣದಲ್ಲಿ ಬದಾಮಿ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಕಡ್ಡಿಮಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಸಿಎಂ ಸಿದ್ದರಾಮಯ್ಯನವರ ಆಗಮನ ಎಷ್ಟೊತ್ತಿಗೆ ಆಗಬಹುದು, ಹಾಗೆ ಯಾವೆಲ್ಲ ರೀತಿಯಲ್ಲಿ ಕಾರ್ಯಕರ್ತರು, ಅಲ್ಲಿನ ಬೆಂಬಲಿಗರು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ? ಬಾದಾಮಿ ಐತಿಹಾಸಿಕ ಕ್ಷೇತ್ರ ಏನು, ಈ ಬಾದಾಮಿ ಕ್ಷೇತ್ರದಿಂದ ಸಿಎಂ ಸ್ಪರ್ಧೆ ಮಾಡ್ತಾ ಅನ್ನೋ ವಿಚಾರ ಈಗಾಗಲೇ ಭಾರಿ ಕುತೂಹಲಕ್ಕೆ ಮೂಡಿರುವಂತ ವಿಷಯ. ಪ್ರಮುಖವಾಗಿ ಇವತ್ತು ಏನು ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ನಾಮಿನೇಷನ್ ಮಾಡ್ತಾ ಏನು ಇದುವರೆಗೂ ಸಿಎಂ ಮಾಡ್ತಾರೋ ಅಥವಾ ಇಲ್ಲ ಏನು ಕೂಡ ತೆರೆ ಎಳೆದಿರುವಂತ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಿಂದ ಏನು ಬದಾಮಿಗೆ ಆಗಮಿಸಿದ್ದಾರೆ. ಕೆಲವೇ ಅಂದ್ರೆ 12 ಗಂಟೆ ಸುಮಾರು, 12-12:30 ಸುಮಾರಿಗೆ ಬದಾಮಿಗೆ ಬಂದು ಬದಾಮಿಯಿಂದ ತದನಂತರ ಬನಶಂಕರಿ ದೇವಿ ಒಂದು ದರ್ಶನ ಕರೆ ಕಟ್ಟಾಗಿದೆ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇವೆ. ಎಸ್, ಇನ್ನು ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ರೈತರು ಏನು ಸ್ವಯಂ ಪ್ರೇರಿತರಾಗಿ ಎತ್ತಿನ ಗಾಡಿ ಮೆರವಣಿಗೆಯನ್ನ ನಡೆಸ್ತಾ ಇದ್ದಾರೆ. ಗದಗದಿಂದ ಬದಾಮಿ ಕ್ಷೇತ್ರದವರೆಗೂ ಏನು ಇವತ್ತು ಸಿಎಂ ಸಿದ್ದರಾಮಯ್ಯ ರೋಡ್ ಶೋನ ನಡೆಸ್ತಾರೆ. ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಸಿಎಂ ಬದಾಮಿ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಗದಗದಿಂದ ಬದಾಮಿವರೆಗೂ ರೈತರು ಸ್ವಯಂ ಪ್ರೇರಿತರಾಗಿ ಎತ್ತಿನ ಗಾಡಿ ಮೆರವಣಿಗೆಯನ್ನ ನಡೆಸ್ತಾ ಇದ್ದಾರೆ. ಏನು ಸಿಎಂ ಅವರ ಯೋಜನೆಗಳನ್ನ ಮೆಚ್ಚಿಕೊಂಡು ಹಾಗೆ ಸಿಎಂ ಅವರ ಭಾಗ್ಯಗಳು ಸೇರಿದಂತೆ ಹಲವು ಜನಪರ ಕೆಲಸಗಳನ್ನ ಮೆಚ್ಚಿ ರೈತರು ಸ್ವಯಂ ಪ್ರೇರಿತರಾಗಿ ಹಾಗೆ ರೈತರ ಸಾಲ ಮನ್ನಾ ಆಗಿರಬಹುದು, ಪ್ರೋತ್ಸಾಹಧನ ಹಾಲಿಗೆ ನೀಡುತ್ತಾ ಇರುವಂತಹ ಪ್ರೋತ್ಸಾಹಧನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಮ್ಮತದಿಂದ ರೈತರು ಎತ್ತಿನ ಗಾಡಿ ಮೆರವಣಿಗೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಗದಗ ಜಿಲ್ಲೆಯಿಂದ ಬದಾಮಿ ಕ್ಷೇತ್ರದಲ್ಲಿ ಸಿಎಂ ಅವರಿಗೆ ಸಾಥ್ ನೀಡೋದಕ್ಕೆ ಎತ್ತಿನ ಗಾಡಿ ಮೂಲಕ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ ರೈತರು. ನೀವು ಆ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ರೈತರು, ನೂರಾರು ರೈತರು ಆಗಮಿಸ್ತಾ ಇದ್ದಾರೆ. ಹಾಗೆ ಮಾಡಲಗೇರಿ ಗ್ರಾಮದಿಂದ ಬಾದಾಮಿವರೆಗೆ ರೈತರು ಮೆರವಣಿಗೆಯನ್ನ ನಡೆಸ್ತಾ ಇದ್ದಾರೆ. ಎಸ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಕಡ್ಲಿಮಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನಾಮಪತ್ರ ಸಲ್ಲಿಕೆ ಬಹಳ ರಂಗನ್ನ ಪಡೆದುಕೊಂಡಿದೆ. ಯಾಕೆ ಅಂತ ಅಂದ್ರೆ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಬಿ ಶ್ರೀರಾಮಲು ಅವರು ಕೂಡ ಏನು ಈಗಾಗಲೇ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಸಿಎಂ ಅವರಿಗೆ ಪ್ರಬಲ ಅಭ್ಯರ್ಥಿ ಅಂತ ಬಿಜೆಪಿ ಇವಾಗ ರಾಮಲು ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಹಾಗೆ ಈ ಒಂದು ಚುನಾವಣಾ ಕಣ ಯಾವ ರೀತಿ ರಂಗು ಪಡೆದುಕೊಂಡಿದೆ ಅಂತ ಬದಾಮಿ ಕ್ಷೇತ್ರದಲ್ಲಿ? ಹೌದು ಪ್ರತಿಭಾ, ಏನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಕ್ಷೇತ್ರ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಪರಿಣಮಿಸಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಘಟಾನುಘಟಿಗಳ ನಾಯಕರು ಇಲ್ಲಿ ಒಂದು ಸೆಣಸಾಟ ಶುರುವಾಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಒಂದು ದೇಶವೇ ಒಂದು ಈ ಬಾದಾಮಿ ಕ್ಷೇತ್ರ ತಿರುಗಿ ನೋಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಪ್ರಮುಖವಾಗಿ ಏನು ಸಿ ಎಂ ಸಿದ್ದರಾಮಯ್ಯನವರು ವಿರುದ್ಧ ಏನು ಶ್ರೀರಾಮುಲು ಅವರು ಕೂಡ ಈ ಒಂದು ಕ್ಷೇತ್ರಕ್ಕೆ ಕಣಕ್ಕೆ ಇಳಿತಾ ಇರುವಂಥದ್ದು. ಪ್ರಮುಖವಾಗಿ ಏನು ಈ ಇಬ್ಬರು ಘಟಾನುಘಟಿ ನಾಯಕರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಈ ಕ್ಷೇತ್ರ ಜನರಿಗೆ ಮತ್ತು ಇಡೀ ರಾಜ್ಯದ ತುಂಬಾ ಭಾರಿ ಕುತೂಹಲಕ್ಕೆ ಮೂಡಿರು ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು 12:30 ಬಂದ ನಂತರ ಏನು ರೋಡ್ ಶೋ ಮೂಲಕ ತೆರಳಿ ನಾಮಿನೇಷನ್ ಮಾಡಲಿದ್ದಾರೆ. ಸುಮಾರು 2 ಗಂಟೆಯಿಂದ ಎರಡೂವರೆ ಸುಮಾರಿಗೆ ಏನು ತಹಸೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಚುನಾವಣಾಧಿಕಾರಿಗಳಿಗೆ ಒಂದು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಪ್ರಮುಖವಾಗಿ ಇವತ್ತು ಏನು ಅಂತಂದ್ರೆ ಈಗಾಗಲೇ ಶ್ರೀರಾಮರು ಕೂಡ ಬಾದಾಮಿ ಕ್ಷೇತ್ರಕ್ಕೆ ಬಂದಿದ್ದು ಈಗಾಗಲೇ ಏನು ಅನಪ್ಪನ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ದರ್ಶನ ಪಡಿತಾ ಇದ್ದಾರೆ. ತದನಂತರ ರೋಡ್ ಶೋ ಮೂಲಕ ಅವರು ಕೂಡ ಏನು ಸುಮಾರು 12 ಗಂಟೆ ಒಳಗಡೆ ಈಗಾಗಲೇ ಏನು ತಹಸೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಅವರು ನಾಮಪತ್ರ ಸಲ್ಲಿಸಲಿದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಶ್ರೀರಾಮುಲು ಆಗಿರ್ಬೋದು ಮತ್ತೆ ಸಿದ್ದರಾಮಯ್ಯನ ಆಗಿರ್ಬೋದು ಏನು ಸ್ಪರ್ಧೆ ಮಾಡ್ತಾ ಇದ್ರೆ ದೇಶವೇ ಒಂದು ಭಾರಿ ಕುತೂಹಲಕ್ಕೆ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಏನು ಸಿಎಂ ಅವರು ಏನು ಸ್ಪರ್ಧೆ ಮಾಡ್ತಾ ಇದ್ರೆ ಆ ಸ್ಪರ್ಧೆ ವಿಚಾರವಾಗಿ ಏನು ಶ್ರೀರಾಮುಲು ಅವರು ಕೂಡ ಏನು ಕಣಕ್ಕಿಳಿಸ್ತಾ ಇರೋ ಬಿಜೆಪಿ ಕೂಡ ಬೇರೆ ಒಂದು ತನ್ನದೇ ಆದ ಒಂದು ಸ್ಟ್ರಾಟಜಿಯನ್ನು ಕೂಡ ಇಟ್ಕೊಂಡಿದೆ ಅಂತ ಹೇಳ್ಬೋದು. ಏನಂತಂದ್ರೆ ಹೈಯಿಂದ ವರ್ಗಗಳ ಮೇಲೆ ಕಣ್ಣಿಟ್ಟಿರುವಂತ ಎರಡು ಪಕ್ಷಗಳು ಏನು ಈ ಕ್ಷೇತ್ರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಭಾರಿ ಒಂದು ಏನು ಸರ್ಕಸ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕುರುಬ ಸಮಾಜಕ್ಕೆ ಸೇರಿದವರಾಗಿರೋದ್ರಿಂದ ಏನು ಈ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಸುಮಾರು 50,000ಕ್ಕೆ ಹೆಚ್ಚಿಗೆ ಕುರುಬ ಸಮಾಜದ ಮತದಾರರು ಇರುವಂಥದ್ದು. ಅದೇ ರೀತಿಯಾಗಿ ಅಹಿಂದ ವರ್ಗ ಕೂಡ ಏನು ತನ್ನ ವರ್ಚಸ್ಸನ್ನು ಇಟ್ಟುಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಶ್ರೀರಾಮುಲು ಅವರು ಕೂಡ ಎಸ್ ಟಿ ವರ್ಗಕ್ಕೆ ಸೇರಿದಂಥವರಾಗಿರೋದ್ರಿಂದ ಏನು ವಾಲ್ಮೀಕಿ ಜನಾಂಗಕ್ಕೆ ಸೇರಿದವರಾಗಿರೋದ್ರಿಂದ ಇಲ್ಲಿಯೂ ಕೂಡ ವಾಲ್ಮೀಕಿ ಜನಾಂಗದಿಂದ ಸುಮಾರು 20,000ಕ್ಕಿಂತ ಹೆಚ್ಚಿಗೆ ಏನು ವಾಲ್ಮೀಕಿ ಜನಾಂಗ ಇರೋದ್ರಿಂದ ಹೀಗಾಗಿ ಇದ್ರ ಜೊತೆಗೇನೆ ಲಿಂಗಾಯತ ಕೂಡ ಏನು ಹೆಚ್ಚಿಗೆ ಮತ ಇರುವಂಥದ್ದು. ಸುಮಾರು 60,000ಕ್ಕಿಂತ ಹೆಚ್ಚಿಗೆ ಲಿಂಗಾಯತ ಮತದಾರ ಇರುವಂಥದ್ದು. ಹೀಗಾಗಿ ಬಿಜೆಪಿ ಏನು ಈ ಲಿಂಗಾಯತ ಮತಗಳ ಮೇಲೆ ಒಂದು ಕಣ್ಣಿಟ್ಟಿರುವಂಥದ್ದು, ಈ ಕಡೆ ಅಹಿಂದ ವರ್ಗಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿರುವಂಥದ್ದು. ಏನು ಪ್ರಮುಖವಾಗಿ ಈ ಒಂದು ಕ್ಷೇತ್ರದಲ್ಲಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಯಾಕೆ ಈ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡ್ರ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕಾದ್ರೆ ಏನು ಕುರುಬ ಸಮಾಜ ಆಗಿರ್ಬೋದು ಮತ್ತೆ ಏನು ಇತ್ತೀಚೆಗೆ ಪ್ರತ್ಯೇಕ ಲಿಂಗಾಯತ ಹೋರಾಟ ಏನು ಪ್ರತ್ಯೇಕ ಲಿಂಗಾಯತ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಕೂಡ ಸರ್ಕಸ್ ಏನು ಲಿಂಗಾಯತರು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಭಾರಿ ಒಂದು ಏನು ಅವ್ರ ಬೆಂಬಲಕ್ಕೆ ನಿಂತಿತ್ತು ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಏನು ವಿನಯ್ ಕುಲಕರ್ಣಿ ಆಗಿರ್ಬೋದು ಮತ್ತೆ ಎಂಬಿ ಪಾಟೀಲ್ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಕೂಡ ಅದಕ್ಕೊಂದು ಸಹಾಯವನ್ನು ಮಾಡಿತ್ತು. ಏನು ಪ್ರತ್ಯೇಕ ಲಿಂಗಾಯತಕ್ಕೆ ಏನು ಮಾನ್ಯತೆ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರಕ್ಕೆ ಕೂಡ ಶಿಫಾರಸು ಮಾಡಿತ್ತು. ಅಲ್ಲದೆ ಜೊತೆಗೇನೆ ಏನು ಮಾತೆ ಮಹಾದೇವರು ಕೂಡ ಏನು ಕಾಂಗ್ರೆಸ್ ಸರ್ಕಾರದ ಒಂದು ಋಣವನ್ನು ತೀರಿಸಬೇಕಾಗಿದೆ, ಲಿಂಗಾಯತರು ಎಲ್ಲರೂ ಕೂಡ ಏನು ಕಾಂಗ್ರೆಸ್ಗೆ ಮತವನ್ನು ಹಾಕಬೇಕು ಅನ್ನೋದು ಕೂಡ ಕರೆಯನ್ನು ಕೊಟ್ಟಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಒಂದು ಸ್ಟ್ರಾಟಜಿ ಕಾಂಗ್ರೆಸ್ಗೆ ವರ್ಕೌಟ್ ಆಗ್ಬೋದು ಅನ್ನೋ ಒಂದು ವಿಚಾರ. ಆದ್ರೆ ಇನ್ನೊಂದ್ ಕಡೆ ಬಿಜೆಪಿ ಕೂಡ ಯಾವಾಗಲೂ ಸಂವಿಧಾನ ಆಗಲಿ ದಲಿತ ವಿರೋಧ ಹೇಳಿಕೆಗಳನ್ನು ಕೂಡ ಕೊಡ್ತಾ ಬರ್ತಾ ಇದೆ. ಪ್ರಮುಖವಾಗಿ ಏನು ಅಂತಂದ್ರೆ ಹೆಗಡೆ ಅವರು ಕೂಡ ಈಗಾಗಲೇ ಕೇಳ್ತಿರ್ಬೋದು ಸಂವಿಧಾನವನ್ನು ಬದಲಾವಣೆ ಮಾಡೋದಾಗಿರ್ಬೋದು ಅಥವಾ ದಲಿತರನ್ನ ನಾಯಿಗೆ ಹೋಲಿಸೋದಂತ ವಿಚಾರಗಳಾಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ರಾಮುಲು ಅವರು ಕೂಡ ಯಾವುದೇ ವಿಚಾರವಾಗಿ ಈ ಬಗ್ಗೆ ಮಾತಾಡಲಿಲ್ಲ. ಹೀಗಾಗಿ ಅದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅಹಿಂದ ವರ್ಗಗಳು ಅಂದ್ರೆ ದಲಿತ ವರ್ಗ ಕೂಡ ಈ ಒಂದು ಬಿಜೆಪಿ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಹೀಗಾಗಿ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ಬೋದು, ಈ ವಿಚಾರದಲ್ಲಿ ಬಿಜೆಪಿ ಕೂಡ ಹಿನ್ನಡೆ ಆಗುವಂತ ವಾತಾವರಣ ಕೂಡ ಇಲ್ಲಿದೆ. ಅದ್ರ ಜೊತೆಗೇನೆ ಈ ರೀತಿ ಎಲ್ಲ ಕುರುಬ ಸಮಾಜದಿಂದ ಎಲ್ಲ ಅಂದ್ರೆ ಮುಖಂಡರು ಕೂಡ ಹಾಲಿ ಶಾಸಕ ಬಿಬಿ ಚಿಮನಕಟ್ಟಿ ಆಗಿರ್ಬೋದು ಮತ್ತೆ ಡಾಕ್ಟರ್ ಏನು ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ಡಾಕ್ಟರ್ ದೇವರಾಜ್ ಪಾಟೀಲ್ ಆಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಏನು ಗೆಲ್ಲಿಸಲೇಬೇಕು ಅನ್ನೋವಂಥದ್ದು ಪಣ ತೊಟ್ಟಿದ್ದಾರೆ. ಹೀಗಾಗಿ ಏನು ಮುಂದಿನ ವಿಚಾರವಾಗಿ ಸಿಎಂ ಅವರು ನಾಮಿನೇಷನ್ ಮಾಡಿದ ನಂತರ ಮತ್ತೆ ರಾಮುಲು ಅವರು ನಾಮಿನೇಷನ್ ಮಾಡಿದ ನಂತರ ಪ್ರಚಾರ ಮತ್ತೆ ಕೊನೆಯ ಪಕ್ಷದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕೂಡ ಭಾರಿ ಕುತೂಹಲಕ್ಕೆ ಮೂಡಿದೆ ಪ್ರತಿಭಾ. ಓಕೆ ಸುರೇಶ್, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.